ಆಗಿರೋಂಥ ರೋಡ್ ರಸ್ತೆ ಕೊಡೋದಿಲ್ಲ, ಏನಾಗಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಹೋಗಲಿ, ಬಿ ಬಿ ಎಂ ಪಿ ಅಧಿಕಾರಿಗಳು ಯಾರು ಸುತ್ತ ಸುಮ್ಮನೆ ಅವ್ರು ಯಾರೋ ಕಮಿಷನರ್ ಹೇಳ್ತಾರೆ ನಾನು ಎಲ್ಲ ಗುಂಡಿ ಮುಚ್ಚಿದ್ದೀನಿ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ಗುಂಡಿನೂ ಮುಚ್ಚೋದಕ್ಕೆ ಇದು ಕೊಟ್ಟಿದ್ದಾರೆ, ಆದರೂ ಸುತ್ತ ಆ ಗುಂಡಿಗಳನ್ನ ನೋಡ್ರೆ ಎಷ್ಟು ಬಾಯಿ ತರ ನಿಂತಿದೆ ಗೊತ್ತಾ ಮೇಡಮ್? ನಾವು ಸುಗ್ಗಿ ಜಮಾಟ ಮಾಡ್ತೀವಿ, ಎಲ್ಲಿ ಬಿದ್ದರೂ ಯಾರು ಸುತ್ತ ಆಗೋದಿಲ್ಲ, ಯಾವ ಸರ್ಕಾರ ಬರೋದಿಲ್ಲ ಅಥವಾ ಯಾವ ಬಿ ಬಿ ಪಿ ಅಧಿಕಾರಿಗಳು ಸುತ್ತ ಬಂದು ನಮಗೆ ಯಾವ ಹೆಲ್ಪ್ ಕೂಡ ಮಾಡೋದಿಲ್ಲ. ಯಾರು ಬಿದ್ದರೂ ಅವ್ರ ಪಾಡಿಗೆ ಅವ್ರ ಆಸ್ಪತ್ರೆಗೆ ಹೋಗಿ ಮನೆಗೋತಾರೆ, ಅವ್ರೇನೋ ಬರ್ತಾರೆ ಅಧಿಕಾರಿಗಳು, ಯಾರು ಕೇಳೋ ತಾಕತ್ತಿಲ್ಲ ಮೇಡಮ್. ಅಧಿಕಾರಿಗಳು ಇಲ್ಲಿವರೆಗೂ ಬಂದು ಎಷ್ಟು ರೋಡ್ ತೆಗೆದಿದೆ ಮೇಡಮ್, ನಾವು ಪ್ರತಿಯೊಂದು ಗಲ್ಲಿ ಗಲ್ಲಿನೂ ಸುತ್ತಿದ್ದೀವಿ, ಪ್ರತಿಯೊಂದು ಗಲ್ಲಿಲೂ ಸುತ್ತ ನಮಗೆ ಗುಂಡಿಗಳು ಅಷ್ಟೊಂದು ತುಂಬ ಇದೆ ಮೇಡಮ್. ನನ್ನ ಹೆಸರು ಯೋಗೀಶ್ ಅಂತ ಮೇಡಮ್. ಥ್ಯಾಂಕ್ ಯು ಮೇಡಮ್. ಕಾಂಟ್ರಾಕ್ಟ್ರು ನೀಟಾಗಿ ಕೆಲಸ ಮಾಡಿಸ್ಬೇಕ್ರಿ, ಯಾಕಂದ್ರೆ ಫಸ್ಟ್ ಧೂಳು ತೆಗಿಬೇಕು. ಆ ಧೂಳು ತೆಗಿಯೆಲ್ಲ ಮಾಡಲ್ಲ, ಸುಮ್ಮನೆ ತಾರ ಯಾರೋ ಬಂದರು ಅದು ಯಾವುದೋ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಅಂತೇಳಿ ತೊಗೊಂಬಂದು ಹಾಕಿದ್ರು, ಸುಖ ಇಲ್ಲ. ನೀಟಾಗಿ ಅದು ನೋಡಿ ಜಲ್ಲಿಗಳು ನೋಡಿ ಎಷ್ಟು ಜಲ್ಲಿಗಳಿದೆ ಗೊತ್ತರ, ಆ ಜಲ್ಲಿಲ್ಲ ತೆಗಿಬೇಕು. ಅವನು ಈ ಕಾಂಟ್ರಾಕ್ಟ್ ಇಂಜಿನಿಯರ್ಗಳು ಇರ್ತಾರೆ, ನೀಟಾಗಿ ಕ್ಲೀನಾಗಿ ತೆಗಿ. ಮೊದಲು ಒಂದು ಕಾಲದಲ್ಲಿ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆ ಧೂಳೆಲ್ಲ ತೆಗೆದು ತಾರ್ ಬಿಡೋರ ಮೇಲೆ ಅದ ಮೇಲೆ ಜಲ್ಲಿ ಹಾಕ್ಬಿಟ್ಟು ತಿರುಗಿ ತಾರ್ ಇದು ಮಾಡೋರು. ಈಗ ಆ ಕೆಲಸನೇ ಇಲ್ಲ, ಸುಮ್ಮನೆ ಅದಾದ ಮೆಷಿನ್ ತೊಗೊಂಬರ್ತಾರೆ, ಹಾಕ್ತಾರೆ, ಹೋಗ್ತಾರೆ. ಎರಡೆರಡು ದಿವಸ ತಲೆ ಭಯ ಆಗ್ತದೆ ಟೂ ವೀಲರ್ನ ಕರ್ಕೊಂಡು ಹೋಗಿ ಲೇಡೀಸ್ನ ಕರ್ಕೊಂಡು ಹೋಗಿ. ಅಯ್ಯೋ ಒಂದು ಈಗಾಗಲೇ ನನಗೆ ಗೊತ್ತಿರೋ ಒಂದು ಎರಡು ಸತಿ ನೀವು ಟಿ ವಿನಲ್ಲಿ ಹಾಕಿದಾಗ ಹಾಕಿದ್ರು ಮತ್ತೆ ಹೋಯ್ತೀವಿ. ಈಗ ಅಲ್ಲಿವರೆಗೆ ಹಾಕಿದ್ದಾರೆ, ಇಲ್ಲಿ ಬಿಟ್ಟವ್ರೆ, ಅಲ್ಲಿವರೆಗೆ ಹಾಕಿದ್ದಾರೆ. ಹೋಗಲಿ, ಇಲ್ಲಿ ಹಾಕ್ತಾರಲ್ಲ, ಇಲ್ಲಿ ಹಾಕ್ತಾರಂಗೇನೆ ಪಕ್ಕದಲ್ಲಿ ಹಳ್ಳ ಇರ್ತದೆ, ಕಣ್ಣು ಕಾಣಿಸಲ್ಲ ಅವ್ರಿಗೆ, ಅದನ್ನು ಬಿಟ್ಬಿಡ್ತಾರೆ. ಮೇಯ್ನ್ ಆಗಿರೋದನ್ನ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇತ್ಕೊಂಡು ಹಳ್ಳ ಏನು ಮಾಡಬೇಕು ಅಷ್ಟೇ, ಅದನ್ನು ನೋಡಬೇಕು. ಏರಿಯಾ ಕಾರ್ಪೊರೇಷನ್ ಕೆಲವರು ಇನ್ಸ್ಪೆಕ್ಟರ್ ಇರ್ತಾರಲ್ಲ, ರಮಿನಿ ಇನ್ಸ್ಪೆಕ್ಟರ್ ಏನೋ ಅವ್ರು ಇರ್ತಾರಲ್ಲ, ಅವ್ರು ಇನ್ಸ್ಪೆಕ್ಷನ್ ಮಾಡಬೇಕು ಅವರು. ನಸ್ ಜೋಸಫ್ ಅಂತ. ಮಾಡೋಕ್ಕಾಗಲ್ಲ, ಏನೂ ಇಲ್ಲ, ನಾವು ಬ್ರೇಕ್ ಹಾಕಿದ್ರೆ ಹಿಂದೆ ಗಾಡಿ ಹೊಡೀತದೆ, ಅದಕ್ಕೋಸ್ಕರ ನಮಗೂ ಕಷ್ಟ ಆಗುತ್ತೆ ಸರ್. ಇದನ್ನು ಸ್ವಲ್ಪ ಈ ಕೇರ್ ತಗೊಂಡು ಇದು ಮಾಡಿ ಸರ್.